ಹಲೋ ಟ್ರೇಡರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್, ನಾನು ನಿಮ್ಮ ಶ್ರೀನಿವಾಸ ರೆಡ್ಡಿ. ಇಂದಿನಂತೆ ಮತ್ತೊಂದು ಲರ್ನಿಂಗ್ ವಿಡಿಯೋದೊಂದಿಗೆ ಟ್ರೇಡರ್ಸ್, ನಾನು ಇವತ್ತು ಕೊಡ್ತಿರೋ ಲರ್ನಿಂಗ್ ವಿಡಿಯೋ ನಿಮ್ಮ ಲಾಸ್ ರಿಕವರಿ, ಲಾಸ್ ಆದವ್ರಿಗೆ ಅಥವಾ 1 ಲಕ್ಷ ಕ್ಯಾಪಿಟಲ್ ಇಟ್ಕೊಂಡು ನೀವು ರೆಗ್ಯುಲರಾಗಿ ಟೆನ್ಷನ್ ಫ್ರೀ ಮತ್ತು ರಿಸ್ಕ್ ಫ್ರೀ ನೀವು ಪ್ರಾಫಿಟ್ ಮಾಡ್ಬೋದು ಟ್ರೇಡರ್ಸ್. ಸೊ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್, ಟ್ರೇಡಿಂಗ್ ಇನ್ ಸ್ಟಾಕ್ಸ್, ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸ್ ಇನ್ವಾಲ್ವ್ಸ್ ಹೈ ರಿಸ್ಕ್. ನಾನು ಸೆಬಿ ರಿಜಿಸ್ಟರ್ಡ್ ಅಥವಾ ಅನಲಿಸ್ಟ್ ಅಲ್ಲ. ಐ ಆಮ್ ನಾಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್. ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಇನ್ವೆಸ್ಟಿಂಗ್. ದಿಸ್ ವಿಡಿಯೋ ಆರ್ ಇನ್ಫಾರ್ಮೇಷನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲಾಸಸ್ ಆರ್ ಪ್ರಾಫಿಟ್ಸ್. ದಿಸ್ ಇಸ್ ಓನ್ಲಿ ಫಾರ್ ಎಜುಕೇಷನ್, ಲರ್ನಿಂಗ್ ಆ್ಯಂಡ್ ನಾಲೆಜ್ ಪರ್ಪಸ್. ಟ್ರೇಡಿಂಗ್ ರೆಕಮೆಂಡೇಷನ್ಸ್, ಟಿಪ್ಸ್ ವಿಲ್ ನಾಟ್ ಬಿ ಗಿವನ್ ಇನ್ ದಿಸ್ ಚಾನಲ್. ಓನ್ಲಿ ಡೂ ಪೇಪರ್ ಟ್ರೇಡಿಂಗ್, ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್. ಟು ನಿಮ್ಗೆ ಪ್ರಾಫಿಟ್ ಬರಬೇಕಂದ್ರೆ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು ಟ್ರೇಡರ್ಸ್. ಸೊ ವಿತೌಟ್ ಹಾರ್ಡ್ ವರ್ಕು ದುಡ್ಡು ಬರೋದು ಭಾರಿ ಕಷ್ಟ ಇದೆ. ನಾನು ಇವತ್ತು ಹೇಳಿದ್ದು ನೀವು ಪಕ್ಕ ಮಾಡಿ ನಿಮಗೆ ಪಕ್ಕ ಬರುತ್ತೆ ಟ್ರೇಡರ್ಸ್. ಸೊ ನಾನು ನಿಮಗೆ ಒಂದು ನೋಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್, ಕಾಮೆಂಟ್ಸ್ಗೆ ಹೋದರೆ ನೋಡಿ, ಯಾರೋ ಒಬ್ರು ಇವತ್ತು ನಾನು ಲಾಸ್ಟ್ ವೆಡ್ನೆಸ್ಡೇ ಹೇಳ್ಕೊಟ್ಟಿದ್ದೆನಲ್ಲ, ಸಿ ಇ ಪಿ ಇ ಎಕ್ಸ್ಪೈರಿ ಡೇ ಸ್ಟ್ರಾಟಜಿ, ನೋಡಿ ಈ ಸ್ಟ್ರಾಟಜಿ, ಇದು ಈ ಸ್ಟ್ರಾಟಜಿಯಲ್ಲಿ ರಿಸ್ಕು 900, ಪ್ರಾಫಿಟ್ 13,400, ಕ್ಯಾಪಿಟಲ್ 7,000 ಆಯ್ತಲ್ಲ. ಇದರಲ್ಲಿ ಒಬ್ರು ಯಾರೋ ಪರಶುರಾಮ್ ಕಂಬ್ಳೇಕರ್ ಅನ್ನೋರು 2,500 ಇತ್ತು ಪ್ರಾಫಿಟ್ ಮಾಡಿದ್ದಾರೆ ಟ್ರೇಡರ್ಸ್. ನೀವು ನಾಳೆ ಬ್ಯಾಕ್ ಟೆಸ್ಟ್ ಮಾಡಿ ಸ್ಟಾಕ್ ಮಾರ್ಕಲ್ಲಿ. ಓಕೆ, ಸೊ ಇದು ನೋಡಿ, ಇದು ಪ್ರಾಫಿಟ್ ಮಾಡೋದು ಅವರು. ಓಕೆ ಟ್ರೇಡರ್ಸ್, ಸೊ ಈ ಥರ ಪ್ರಾಫಿಟ್ ಆಗುತ್ತೆ, ಬಟ್ ನೀವು ಕಂಟಿನ್ಯೂಸ್ ಇರಬೇಕು. ಒಂದು ದಿನ 2 ಲಾಟ್ ತೊಗೊಳೋದು, ಒಂದು ದಿನ 20 ಲಾಟ್ ತೊಗೊಳೋದು, ಈ ಥರ ಮಾಡಬೇಡಿ. 2 ಲಾಟ್ ರೆಗ್ಯುಲರಾಗಿ ಮಾಡಿ. ನಿಮ್ಮ 10,000 ಪ್ರಾಫಿಟ್ ಬಂದಮೇಲೆ ಆವಾಗ 1,400 ರೂಪಾಯಿ ರಿಸ್ಕ್ ಇರುತ್ತೆ ನಿಮಗೆ 3 ಲಾಟ್ಗೆ. 2 ಲಾಟ್ಗೆ 900 ರೂಪಾಯಿ ರಿಸ್ಕ್ ಇರುತ್ತೆ ಅಷ್ಟೇ ಇದು. ಸೊ ನಾನು ಬೇರೆ ಎಮ್ ಸ್ಟಾಕಲ್ಲಿ ನೆಕ್ಸ್ಟ್ ಮಂತಿಂದ ನಾನು ನಿಮಗೆ ಸ್ಟ್ರಾಟಜಿಸ್ ಏನಾಗ್ತೀನಿ ಇವತ್ತು ಅದನ್ನು ನಾನು ಲೈವಾಗಿ ತೋರಿಸ್ತೀನಿ ಟ್ರೇಡರ್ಸ್. ಸೊ ಏನು ವರಿ ಮಾಡ್ಕೊಂಬೇಡಿ. ಸೊ ಡೆಫಿನೆಟಾಗಿ ನಿಮಗೆ ಒಳ್ಳೆ ಕಲಿಕೆ ಸಿಗ್ತಿದೆ ಇದರಲ್ಲಿ. ಓಕೆ, ಸೊ ನೋಡೋಣ, ಡಿಸ್ಕ್ಲೇಮರ್ ಆದ ನೋಡಿ, ಇವತ್ತಿನ ಸ್ಟ್ರಾಟಜಿ ನಾನು ನಿಮಗೆ ಪಾರ್ಟ್ 1 ಹೇಳ್ತೀನಿ ರಿಯಲ್ಲಾಗಿ. ನಿಮ್ಗೆ ಗೊತ್ತಿರೋರು ನೀವು ಮುಂದುವರಿಸ್ಬೋದು. ಸೊ ಇಲ್ಲ ಅಂದರೆ ನೀವು ರಿಯಲ್ ಲರ್ನಿಂಗ್ ಕ್ಲಬ್ @gmail.com ನಿಮ್ಮ ನಂಬರ್ ಕೊಟ್ಟು ಮಾಡಿ, ನಾನು ನಿಮಗೆ ಪಾರ್ಟ್ 2 ಅಂದರೆ ಲಾಸ್ ಯಾವ ಥರ ಅವಾಯ್ಡ್ ಮಾಡಬೇಕು, ಯಾವ ಥರ ಎಕ್ಸಿಟ್ ತೊಗೊಳ್ಕೊಡ್ತೀನಿ ಟ್ರೇಡರ್ಸ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕ್ವಶನ್ಸ್ ಕೇಳಿ, ಮಿಸ್ ಮಾಡಬೇಡಿ. ಇದಂತೂ ಮಾಡಲೇಬೇಕು ನೀವು, ಯಾಕಂದರೆ ನಾವೆಲ್ಲ ಇಷ್ಟು ಕಷ್ಟಪಡ್ತಿರೋದು ಮಾಡೋಕ್ಕೋಸ್ಕರ. ಮತ್ತು ನಿಮಗೆ ನಂಬರ್ ಕೊಟ್ಟಾಗ ನಿಮಗೆ ಸ್ಟ್ರಾಟಜಿ ಪಾರ್ಟ್ 2 ಬರುತ್ತೆ ಅದರಲ್ಲಿ ನಿಮಗೆ. ಸೊ ಅದಾದಮೇಲೆ 1 ತಿಂಗಳು ಯಾವಾಗ ನಾನು ಒಂದ್ಸಲ ಇದರಲ್ಲಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಸೊ ನಿಮ್ಗೆ ಬೇಗ ಕಲಿಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಂಬರ್ ಕೊಡಿ. ನಂಬರ್ ಕೊಡಲಿ ಮಾಡಲ್ಲ, ನಾನು ಏಪ್ರಿಲಿಂದ ಇದು ಸ್ಟಾರ್ಟ್ ಮಾಡ್ತೀನಿ ಟ್ರೇಡರ್ಸ್. ನಿಮ್ಗೆ ಒಂದೊಂದೇ, ಯಾಕಂದರೆ ಒಳ್ಳೆ 2,000 ಸಬ್ಸ್ಕ್ರೈಬರ್ ಮಾಡಿದ್ದೀರಿ. ಥ್ಯಾಂಕ್ ಯು ಎಲ್ಲ ಸಬ್ಸ್ಕ್ರೈಬರ್ಗೂ, ನಮ್ಮ ಚಾನಲಿಂದ ತುಂಬ ಹೃದಯದ ಧನ್ಯವಾದಗಳು. ನೋಡಿ ಸ್ಟ್ರಾಟಜ್ ಇದೊಂದು ನಿಮಗೆ ನೋಡಿ, ಸ್ಟ್ರಾಡಲ್ ಕ್ಯಾಲೆಂಡರ್ ಹೆಡ್ಜ್ ಅಂತಿದು, ಆಲ್ಮೋಸ್ಟ್ ನೋ ಲಾಸ್ ಸ್ಟ್ರಾಟಜಿ ಇದು. ನೋ ಲಾಸ್ ಸ್ಟ್ರಾಟಜಿ, ಕ್ಯಾಪಿಟಲ್ ಬೇಕಾದ 1 ಲಕ್ಷ. ಓಕೆ, ಸೊ ಇದನ್ನು ಹಾಕ್ಬಿಡ್ತೀನಿ ಇಲ್ಲ ನಾನು. ಸೊ ಒಂದು ನಿಮಿಷ, ಕ್ಯಾಪಿಟಲ್ ರಿಕ್ವೈರ್ಡ್ ಅರೌಂಡ್ 1 ಲ್ಯಾಕ್ ಮ್ಯಾಕ್ಸಿಮಮ್ ಇದು ಟ್ರೇಡರ್ಸ್. ಸೊ 1 ಲಕ್ಷ ಇದ್ದವರು ಇದು ಮಾಡ್ಬೋದು. 40,000 ಇರೋರು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಅವರು ಒಳ್ಳೆ ವಿಡಿಯೋ ಕೊಡ್ತೀನಿ ನಿಮಗೆ ಇದೆಲ್ಲ ಮುಗಿದ್ಮೇಲೆ. ಮತ್ತು ನೀವು ನನಗೆ ಬ್ಯಾಕ್ ಟೆಸ್ಟ್ ಮಾಡಿ ರಾಘವೇಂದ್ರವರು ಯಾವ ಥರ ಲಾಸ್ಟ್ ಅದು ಬ್ಯಾಕ್ ಟೆಸ್ಟ್ ಕಳಿಸಿ ಟ್ರೇಡರ್ಸ್, ನಾನು ನಿಮಗೆ ಡೆಫಿನೆಟಾಗಿ ಹೆಲ್ಪ್ ಮಾಡ್ತೀನಿ. ಸೊ ನೀವು ಕಷ್ಟಪಡಲ್ಲ, ಎಲ್ಲ ನಮ್ಮೇಲೆ ಡಿಪೆಂಡ್ ಆದರೆ ಡೆಫಿನೆಟಾಗಿ ಕಷ್ಟ ಆಗುತ್ತೆ. ಓಕೆ, ಸೊ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ 1 ಲ್ಯಾಕ್ ಇರುತ್ತೆ. ಓಕೆ, ಸೊ ಯಾವಾಗಲೂ ವೆಡ್ನಸ್ಡೇ ಬ್ಯಾಂಕ್ ನಿಫ್ಟಿ ಆಗಿಬಿಡುತ್ತಲ್ವಾ. ಥರ್ಸ್ಡೇ ನೀವು 9:45 ಬರಬೇಕು. 9:45ಗೆ ನಾನು ಹೇಳಿದ್ದನ್ನು ಮಾಡಬೇಕು. ನೀವು ನಾನು ತೋರಿಸ್ಕೊಡ್ತೀನಿ ಅಲ್ಲ, ಎಕ್ಸ್ಪ್ಲೇನ್ ಕ್ಲೀನಾಗಿ ಮಾಡಿ. ಮತ್ತು ತುಂಬ ನೀವು ಡೌಟ್ ಇರಬಾರ್ದು ನಿಮಗೆ ಟ್ರೇಡರ್ಸ್. ಕೊನೆವರೆಗೂ ನೋಡಿ, ವಿಡಿಯೋ ಸ್ಕ್ರಿಪ್ಟ್ ಮಾಡಬೇಡಿ, ನಿಮಗೇನು ಅರ್ಥ ಆಗಲ್ಲ. ಯಾರಿಗೆ ಬರುತ್ತೆ ಅವ್ರು ಪರವಾಗಿಲ್ಲ, ನಡೆಯುತ್ತೆ. ಸೊ ಯಾರು ಬರಲ್ಲ ಅವರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನಮ್ಮ ಹತ್ರ ಯಾರು ಲರ್ನ್ ಮಾಡ್ತಿದ್ದಾರೆ ಸ್ಕಿಪ್ ಮಾಡಬೇಡಿ. ತುಂಬ ನೀಟಾಗಿ ಚೆನ್ನಾಗಿ, ಯಾಕಂದ್ರೆ ನಾನು ಮುಂಚೆ ಎಲ್ಲ ಸ್ವಲ್ಪ ಬೇಗ ನಿಮಗೆ ಈಗ ಕಾಮೆಂಟ್ಸ್ ತುಂಬ ಬಂದಿರೋದು ನನಗೆ ಗೊತ್ತಾಯಿತು. ನಿಮ್ಗೆ ಯಾವ ಥರ ಹೇಳ್ಕೊಡ್ಬೇಕು,
ನಿಮ್ಗೆ ಯಾವ ಥರ ಮಾಡಿದ್ರೆ ಬೆಟ್ರು ಇವೆಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ ಟ್ರೇಡರ್ಸ್. ಯಾಕಂದ್ರೆ ನನಗೆ ಚೆನ್ನಾಗಿ ಹೇಳ್ಕೊಡು, ನನಗೇನು ಬರುತ್ತೆ ಹೇಳಿ, ನಾನು ಇರೋದೇ ನಿಮಗೆ ಹೇಳ್ಕೊಡ್ಬೇಕು ಅಂತ ಮೇನ್ ಉದ್ದೇಶ. ಓಕೆ, ಈಗೇನು ಮಾಡಿದ್ರೆ ನೀವು ಫಾರ್ ಎಕ್ಸಾಂಪಲ್ ನೋಡಿ, ಫೆಬ್ರವರಿ 1st 9:45 ನೋಡಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೀವು ಸ್ಟಾಕ್ ಮಾಡ್ಕೊಂಡು ನೋಡ್ಬೋದು. ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂದರೆ ಸ್ಪಾಟ್ ಪ್ರೈಸ್ ಅಂತೀವಿ, 45,797 ಅದನ್ನು ಹಾಕಿದ್ದೀನಿ ನಾನಿಲ್ಲಿ. ಓಕೆ, ಕೆಲವ್ರಿಗೆ ಏನಂದರೆ ಎ ಟಿ ಎಮ್ ಅಂದರೆ ಏನು, ಐ ಟಿ ಎಮ್ ಅಂದರೆ ಏನು, ಓ ಟಿ ಎಮ್ ಅಂದರೆ ಏನು ಗೊತ್ತಿಲ್ಲ. ಟ್ರೇಡರ್ಸ್ ಗೊತ್ತಿರೋರು ಫೈನ್, ಗೊತ್ತಿಲ್ಲದಿರೋರು ಒಂದು 2 ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕಲ್ತ್ಕೊಂಬಿಡಿ. ಯಾಕಂದ್ರೆ ಪಾಪ ಕೆಲವರು ಕೇಳ್ತಾರೆ ನೋಡಿ ಟ್ರೇಡರ್ಸ್, ನೀವು NSE ಆಪ್ಷನ್ ಚೈನ್ ನೋಡಿ, ಈ ಥರ ನಾನು ಓಪನ್ ಮಾಡ್ತೀನಿ ನೋಡಿ, ಈಗ NSE ಆಪ್ಷನ್ ಚೈನ್ಗೆ ಹೋಗಿ ನೋಡಿ, NSE ಆಪ್ಷನ್ ಚೈನ್ ನೋಡಿ, ಡಿರೈವೇಟಿವ್ಸ್ ಅಂತ ಹೋಗಿ, NSE ಸಬ್ಜೆಕ್ಟ್ ಡಿರೈವೇಟಿವ್ಸ್, ಇದು ಎಲ್ಲ ಫ್ರೀ ನಾನು ಹೇಳ್ಕೊಡೋದು. ಎಕ್ಸೆಪ್ಟ್ ಸ್ಟಾಕ್ ಬಾಕ್ ಟ್ರೇಡರ್ಸ್ ನೀವು 399 ಕೊಟ್ಟು ತಗೊಳ್ಳಿ. ಓಕೆ, ಪಡೆಯಿದ್ದು ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿ ಮಾಡ್ಕೊಳ್ಳಿ ನೋಡಿ ನೋಡಿ. ಇವತ್ತು ಹೇಳ್ತೀನಿ, ಇವತ್ತೊಂದು ಇವತ್ತು ಮಾರ್ಕೆಟ್ ಹೇಳ್ತಾರೆ, ಇದು ಓಲ್ಡ್ ನಮ್ಗೆ ಸಿಗಲ್ಲ ನೋಡಿ. ಇವತ್ತು ಫಾರ್ ಎಕ್ಸಾಂಪಲ್ 47,100, ನಾನು ನಿಮಗೆ ಟ್ರೇಡಿಂಗ್ ವ್ಯೂ ತೋರಿಸ್ ನೋಡಿ, 47,095 ಇದೆಯಲ್ವಾ ನೋಡಿ, ಇಲ್ಲಿ ನೋಡಿ 47,095. ಸೊ ಅದನ್ನು ನಾವು 47,100 ಅಂತೀವಿ ಎ ಟಿ ಎಮ್ ನೋಡಿ, 47,100 ಎ ಟಿ ಎಮ್. ಆಮೇಲೆ ಇದು ಇದು ಸಿ ಇ ಸೈಡು, ಈ ಕಡೆ ಎಲ್ಲ ಸಿ ಇ, ರೈಟ್ ಸೈಡ್ ಎಲ್ಲ ಪಿ ಇ ನೋಡಿ. ಇದಾದಮೇಲೆ ರೈಟ್ ಸೈಡ್ ಫುಲ್ಲು ಪಿ ಇ, ಇದೆಲ್ಲ ಸಿ ಇ ನೋಡಿ. ಎಲ್ಲೋ ಇದೆಯಲ್ಲ, ಇದು ಐ ಟಿ ಎಮ್ ಅಂದರೆ ನೋಡಿ, ಇದು ಒಂದು ಸ್ಟ್ರೈ, ಇದು ಇದಾಯ್ತಲ್ವಾ, ಇದು ನಿಮಗೆ 47,100 ಎ ಟಿ ಎಮ್ ಇದು. ಓಕೆ, ಇದು ಬಂದುಬಿಟ್ಟು 47 ಒನ್ ಸ್ಟ್ರೈಕ್ ಪ್ರೈಸ್ ಐ ಟಿ ಎಮ್, 46,900 ಒನ್ ಸ್ಟ್ರೈಕ್ ಪ್ರೈ ಐ ಟಿ ಎಮ್ ಸಿ ಇ, 46,800 3 ಸ್ಟ್ರೈಕ್ ಪ್ರೈಸ್ ಸಿ ಇ, ಈ ಥರ 47,200 ಒನ್ ಸ್ಟ್ರೈಕ್ ಪ್ರೈಸ್ ಪಿ ಇ, ಇಂದ ಮನಿ ಇದು ಐ ಇಂದ ಮನಿ, ಇದೆಲ್ಲ ಇಂದ ಮನಿ. 47,300 2 ಸ್ಟ್ರೈಕ್ ಪ್ರೈಸ್ ಇಂದ ಮನಿ, 47,400 3 ಸ್ಟ್ರೈಕ್ ಪ್ರೈಸ್ ಇಂದ ಮನಿ ಟ್ರೇಡರ್ಸ್. ಇದು ಓ ಟಿ ಎಮ್ ವೈಟ್ ಇದೆಯಲ್ಲ, ಇದೆಲ್ಲ ಓ ಟಿ ಎಮ್ ಅಂದರೆ ಔಟ್ ಆಫ್ ದ ಮನಿ ಅಂತ. ಅದು ಐ ಟಿ ಎಮ್ ಅಂದರೆ ಏನು, ಓ ಟಿ ಎಮ್ ಅಂದರೆ ಏನು, ಅದನ್ನು ಬೇಸಿಕ್ ಯಾವುದಾದ್ರೂ ಒಂದು ಮಾಮೂಲಿ ಯೂಟ್ಯೂಬ್ಗೆ ಹೋಗಿ ತಿಳ್ಕೊಳ್ಳಿ, ಅದು ಬಂದಿರುತ್ತೆ. ಸೊ ಬೇರೆಯವ್ರ ಚಾನಲ್ ನೋಡಿ, ತೊಂದರೆ ಇಲ್ಲ, ತಿಳ್ಕೊಳ್ಳಿ. ಅದು ಇದು ಸಿ ಇ ಓ ಟಿ ಎಮ್ ಅಂದರೆ ಇದು ಕಾಲ್, ಕಾಲ್ ಆಪ್ಷನ್. ಇದು ರೈಟ್ ಸೈಡೆಲ್ಲ ಪುಟ್ ಆಪ್ಷನ್, ಇದು ಲೆಫ್ಟ್ ಸೈಡೆಲ್ಲ ಕಾಲ್ ಆಪ್ಷನ್. ಓಕೆ ಟ್ರೇಡರ್ಸ್, ಸೊ ಇದು ಐ ಟಿ ಎಮ್. ಸೊ 47,100 ಅಂದರೆ ನಿಮಗೆ ಸ್ಟ್ರೈಕ್ ಪ್ರೈಸ್ ರೆಡ್ಯೂಸ್ ಆಗ್ತಾ ಹೋದರೆ ಕಾಲ್ ಸೈಡ್ ಅಂದರೆ ಸಿ ಇ ಐ ಟಿ ಎಮ್ ಆಗುತ್ತೆ. ಸ್ಟ್ರೈಕ್ ಪ್ರೈಸು ಇನ್ಕ್ರೀಸ್ ಆಗ್ತಾ ಹೋದರೆ ಅಂದರೆ ಐ ಟಿ ಎಮ್ಗಿಂತ ಜಾಸ್ತಿ ಆಗ್ತಿದೆ ನೋಡಿ, 47,000. ಏನಿಲ್ಲ ಟ್ರೇಡರ್ಸ್, ಚಾರ್ಟು ಮೇಲೆ ಹೋಗ್ತಾ ಇದ್ದರೆ ನಿಮಗೆ ಇನ್ಕ್ರೀಸ್ ಆಗುತ್ತಲ್ವಾ, ಇಲ್ಲೇನಾಗುತ್ತೆ ಆಪ್ಷನ್ ಚಾರ್ಟಲ್ಲಿ ಉಲ್ಟಾ. ಅದು ಚಾರ್ಟು ಕೆಳಗೆ ಹೋಗ್ತಾ ಇದ್ದು ಈ ಥರ ಟೇಬಲ್ ಕೆಳಗೆ ಹೋಗ್ತಾ ಇದ್ದರೆ ಇದು ಐ ಟಿ ಎಮ್, ಟೇಬಲ್ ಮೇಲೆ ಹೋಗ್ತಾ ಇದ್ದರೆ ಇದು ಪಿ ಇ ಓ ಟಿ ಎಮ್. ಅದೇ ಥರ ಈ ಟೇಬಲಲ್ಲಿ ಮೇಲೆ ಹೋಗ್ತಾ ಇದ್ದರೆ ಸ್ಟ್ರೈಕ್ ಪ್ರೈಸ್ ಕಮ್ಮಿ ಆಗ್ತಾ ಇರುತ್ತೆ, ಇದು ಐ ಟಿ ಎಮ್ ಸಿ ಇ ಸೈಡ್ ಅಂತ. ಇದು ಐ ಟಿ ಎಮ್ ಪಿ ಇ ಸೈಡ್, ಈ ಎಲ್ಲೋ ಝೋನ್ ಇರೋದು, ವೈಟ್ ಝೋನ್ ಇರೋದು ಓ ಟಿ ಎಮ್. ಸೊ ಇಲ್ಲಿ 4 ಇರುತ್ತೆ ಆ್ಯಕ್ಚುಲಿ, ಸೊ 4 ಇರುತ್ತೆ ನೋಡಿ, 1, 2, 3, 4, ಇದು ಐ ಟಿ ಎಮ್, ಇದು ಓ ಟಿ ಎಮ್ ಸಿ ಇ, ಇದು ಓ ಟಿ ಎಮ್, ಇದು ಐ ಟಿ ಎಮ್ ಪಿ ಇ, ಇದು ಓ ಟಿ ಎಮ್ ಪಿ ಇ. ಇದು ಜಸ್ಟ್ ತಿಳ್ಕೊಳ್ಳಿ, ತುಂಬ ಮಾಡಿದ್ರೆ ಏನಾಗುತ್ತೆ, ಲೆಂತ್ಗಳಾಗ್ಬಿಡುತ್ತೆ, ಯಾರು ನೋಡೋಲ್ಲ ವೀಡಿಯೋ ಟ್ರೇಡರ್ಸ್, ನಿಮ್ಗೆ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ಕ್ಲೀನಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋ. ಓಕೆ ಟ್ರೇಡರ್ಸ್, ಸೊ ಮಾರ್ಕೆಟ್ ನೋಡಿ, ಇವತ್ತು ಅಲ್ಲೇ ಇದೆ. ಒಬ್ಬರು ಮಾತ್ರ ನೋಡಿ, 10 ಗಂಟೆಗೆ ಒಬ್ಬರು ತೊಗೊಂಡಿದ್ದಾರೆ, 10 ಗಂಟೆಗೆ ನೋಡಿ ಈ ಕ್ಯಾಂಡ್ಲು, ಇಲ್ಲಿ ಬಂದಾಗ ಪ್ರಾಫಿಟ್ ಮಾಡ್ಕೊಡಿ 2,550 ಒಂದು 2 ಲಾಟ್ಗೆ. ಓಕೆ ಟ್ರೇಡರ್ಸ್, ಈ ಥರ ಒಂದು ಸ್ಪೈಕ್ ಕೊಟ್ಟಿದೆ ನೋಡಿ, ಸ್ಪೈಕ್ ಈ ಥರ ಬಂದಾಗ ನೀವು, ಇವತ್ತು ಲಾಭ ಆಗಿದೆ, ಹೋದ ವೀಕು ಲಾಭ ಆಗಿತ್ತು, ಸೊ ಈ ಥರ ನೋಡ್ಕೊಳ್ಳಿ ನೀವು. ಓಕೆ ಟ್ರೇಡರ್ಸ್ ನೋಡಿ, ಐ ಟಿ ಎಮ್ ಅಂದರೆ ನೋಡಿ, ಇವತ್ತು 47,797 ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂದರೆ ಸ್ಪಾಟ್, ಇದು ಸ್ಪಾಟ್ ಅಂತ ಹಾಕ್ತೀನಿ ನೋಡಿ, ಸ್ಪಾಟ್ ಆರ್ ಸಿ ಎಮ್ ಪಿ ಎರಡು ಒಂದೇ ಟ್ರೇಡರ್ಸ್. ಓಕೆ, ಸೊ ಇದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಆರ್ ಸ್ಪಾಟ್ ಪ್ರೈಸ್ ಅಂದರೆ 47,500 ಅಂದರೆ 45,800 ಅಂತ, 797 ಆದಮೇಲೆ 800 ನಿಯರ್ ಬೈ. ಸೊ ಇಲ್ಲೇನಾಗುತ್ತೆ ನಿಮಗೆ ನೋಡಿ, 45,700 ಸಿ ಇ ಐ ಟಿ ಎಮ್ ಒಂದು ಸ್ಟ್ರೈಕು, 45,600 ಸಿ ಇ ಐ ಟಿ ಎಮ್ ಎರಡು ಸ್ಟ್ರೈಕು, ಇದೇ ಥರ 45,900 46 ಈ ಥರ ನೋಡಿ. ಆ ಟೇಬಲ್ ತೋರಿಸ್ತಾನೆ ನಾನು, ಇದು ನೋಡಿ ಇಲ್ಲಿ ನೋಡಿ, ಈ ಟೇಬಲ್ ನೋಡಿ, ಈ ಟೇಬಲ್ಲು ಇಲ್ಲೂ ಕೆಳಗೆ ಹೋಗ್ತಿದ್ದ ನೋಡಿ, 45,700 ನೋಡಿ, 45,700 ಸಿ ಇ ಒಂದು ಸ್ಟ್ರೈಕು ನೋಡಿ. ಇದು ಐ ಟಿ ಎಮ್ ನೋಡಿ, ಇಲ್ಲೂ ಎಲ್ಲೋ ಎಲ್ಲೋ ಇದೆ, ಸ್ಟಾಕ್ ಬಾಕಲ್ಲಿ ತೊಗೊಂಡ್ರೆ ನಿಮಗೆಲ್ಲ ಯೂಸ್ ಆಗುತ್ತೆ ನೋಡಿ. ಇದು ಐ ಟಿ ಎಮ್ ಇದೆ, ಸೊ ಇದು ಐ ಟಿ ಎಮ್, ಐ ಟಿ ಎಮ್, ಐ ಟಿ ಎಮ್, ಐ ಟಿ ಎಮ್, ಇದೆಲ್ಲ ಐ ಟಿ ಎಮ್. ಯಾವುದಕ್ಕೆ ಸಿ ಇಗೆ, ನೀವು ರೈಟ್ ಸೈಡ್ ಬಂದರೆ
ಇದೆಲ್ಲ ಓ ಟಿ ಎಮ್ ಪಿಇಗೆ, ಇದೆಲ್ಲ ಐ ಟಿ ಎಮ್ ಸಿಇಗೆ, ಇದೆಲ್ಲ ಐ ಟಿ ಎಮ್ ಸಾರಿ ಇದೆಲ್ಲ ಐ ಟಿ ಎಮ್ ಪಿಇಗೆ. ಅಲ್ಲಿ ಪುಟ್ ಸೈಡ್ ಇದು ನೋಡಿ, ಎಲ್ ಟಿ ಪಿ ಪುಟ್ ಸೈಡ್, ಇದು ಎಲ್ ಟಿ ಪಿ ಕಾಲ್ ಸೈಡ್. ಓಕೆ, ಕಾಲ್ ಸಿ ಅಂದರೆ ಕಾಲ್ ಎಕ್ಸಿಕ್ಯೂಷನ್, ಪಿ ಅಂದರೆ ಪುಟ್ ಎಕ್ಸಿಕ್ಯೂಷನ್ ಅಂತ, ಇಟ್ ಇಸ್ ಪಿ ಇ ಸಿ ಮೀನಿಂಗ್ ಅದು. ಓಕೆ, ಇದು ಓ ಟಿ ಎಮ್, ಇದು ಐ ಟಿ ಎಮ್ ಸಿ ಇ ಸೈಡು, ಇದು ಐ ಟಿ ಎಮ್, ಇದು ಓ ಟಿ ಎಮ್, ತಿಳ್ಕೊಂಬಿಡಿ. ಇದಿಷ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ. 45,900 46,000 ಪಿ ಇ ಐ ಟಿ ಎಮ್ ನೋಡಿ ಹಾಕಿದ್ದೀನಿ. 47,900 46,000 ಪಿ ಇ ಐ ಟಿ ಎಮ್, ಟೂ ಸ್ಟ್ರೈಕು ಒಂದು ಸ್ಟ್ರೈಕ್ ಈ ಥರ. ಓಕೆ, ಇದಾಯಿತು. ಸೊ ಬಂದ್ಬಿಡೋಣ ವಿಡಿಯೋಗೆ ನೋಡಿ. ಸ್ಟ್ರಾಡಲ್ ಅಂದರೆ ಏನು? ಸ್ಟ್ರಾಡಲ್ ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಥವಾ ಎ ಟಿ ಎಮ್ ಪ್ರೈಸಲ್ಲಿ ಒಂದು ಲಾಟು ಸೆಲ್ ಮಾಡಿ ಒಂದು ಲಾಟು ಬೈ ಮಾಡಿ ಕರೆಂಟ್ ವೀಕು, ಇದು ಸ್ಟ್ರಾಡಲ್. ಇದಕ್ಕೆ ದೊಡ್ಡ ದೊಡ್ಡ ಕೋರ್ಸೇ ಮಾಡ್ತಾರೆ ಟ್ರೇಡರ್ಸ್, ಏನು ಬೇಕಾಗಿಲ್ಲ. ನೀವೇನು ಮಾಡಿ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕ್ ಫಸ್ಟ್ ಅಲ್ಲಿ ಹೇಳ್ತೀನಿ ನೋಡಿ, ಸ್ಟಾಕ್ ಮಾರ್ಕ್ ಹೋಗಿ ನೋಡಿ, ಇಲ್ಲ 9:45 ಹೋಗಿ, 9:45 ನೋಡಿ, ಇಲ್ಲಿ ಸೆಲ್ ಮಾಡಿ. ಓಕೆ, ಇದು ಸೆಲ್ ಮಾಡಿ ನೋಡಿ ಇಷ್ಟೇ, ಇದು ಸ್ಟ್ರಾಡಲ್ ಅಂತಾರೆ. ಸೊ ಮ್ಯಾಕ್ಸಿಮಮ್ ಸ್ಟ್ರಾಡಲ್ನಲ್ಲಿ ನಿಮ್ಗೆ ಪ್ರಾಬ್ಲಮ್ ಏನಂದರೆ ನೋಡಿ, ಇಲ್ಲಿ ರೈಟ್ ಸೈಡ್ ನೋಡಿ, ಇಲ್ಲಿ ನೋಡಿ, ಇಲ್ಲಿದೆ ನಿಮಗೆ ಸ್ಟ್ರೈಕ್ ಪ್ರೈಸ್ ಅಂದರೆ ಬ್ರೇಕ್ ಇವನ್. ಇದನ್ನು ಬ್ರೇಕ್ ಮಾಡಿದ್ರೆ 47,700 ಇಲ್ಲಿ 47,700 ಬ್ರೇಕ್ ಮಾಡಿದ್ರೆ ನಿಮಗೆ ಅನ್ಡಿಫೈನ್ಡ್ ಲಾಸು. ಇದು ಪಿ ಇ ಸೈಡು ಅಂದರೆ ಡೌನ್ ಸೈಡ್, ಇದು ಇದು ಅಪ್ ಸೈಡು. ಸೊ ಡೌನ್ ಸೈಡು ಕ್ರಾಸ್ ಮಾಡಿದ್ರೆ ನೋಡಿ, 44,525 ಇದು ಬ್ರೇಕ್ ಇವನ್. ಸೊ ಇದನ್ನು ಕ್ರಾಸ್ ಮಾಡಿದ್ರೆ ನಿಮಗೆ ಅನ್ಲಿಮಿಟೆಡ್ ಲಾಸು. ಇದನ್ನು ಯಾವ ಥರ ನಾವು ಟ್ರೇಡ್ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಅವಾಯ್ಡ್ ಮಾಡಬೇಕು ಹೇಳ್ಕೊಡ್ತೀನಿ ಟ್ರೇಡರ್ಸ್. ಸೊ ಕೆಲವು ಸಲ ನಿಮಗೆ ಏನಾಗುತ್ತೆ ಅಂದರೆ 5 ವೀಕಲ್ಲಿ ಅಟ್ಲೀಸ್ಟ್ 3-4 ವೀಕು ನಿಮಗೆ ಲಾಭ ಬರ್ಬೋದು, 1 ವೀಕು 2 ವೀಕು ಲಾಸ್ ಆಗೇ ಆಗುತ್ತೆ ಟ್ರೇಡರ್ಸ್. ಯಾರು ಯಾವ ಇಂಡಿಕೇಟ್ರು ಯಾವ ಟ್ರೇಡರ್ಸು ಯಾರೇ ಬುದ್ಧಿವಂತರಾಗಲಿ 100% ಲಾಸ್ ಆಗುತ್ತೆ. ನೀವು ಲಿಮಿಟ್ ಮಾಡ್ಕೊಳ್ಳಿ, ಅದನ್ನು ಆಪರೇಟ್ ಲಿಮಿಟ್ ಮಾಡ್ಕೊಳ್ಳಿ ಅಷ್ಟು, ಇನ್ನೇನಿಲ್ಲ. ಓಕೆ ಟ್ರೇಡರ್ಸ್, ನಾನು ಇಲ್ಲೇ ಆಟ ಆಡ್ತಿದ್ದೆ ಮಾರ್ಕೆಟ್ ಆಮೇಲೆ ನೋಡೋಣ. ಓಕೆ, ಸೊ ಇದು ಸ್ಟ್ರಾಡಲ್ ಅಂತೀವಿ ಅಷ್ಟು, ಇನ್ನೇನು ಇಲ್ಲ. ವೆರಿ ವೆರಿ ಈಸಿ ಈ ಸ್ಟ್ರಾಡಲ್. ಇದು ಫಸ್ಟ್ ಪಾರ್ಟ್ ಇದು. ಸೊ ನಾನು ಫಸ್ಟ್ ಪಾರ್ಟ್ ತೋರಿಸಿದ್ದೀನಿ ನಿಮಗೆ. 9:45 ಅಂದರೆ ವೆಡ್ನಸ್ಡೇ ಅಲ್ಲ, ನಾಳೆಗೆ, ನಾಳೆ ಬೆಳಗ್ಗೆ 9:45 ನೀವು ಬೈ ಮಾಡಿ 1 ಲಕ್ಷ ನೋಡಿ, 1 ಲಕ್ಷ. ಇನ್ ಕೇಸ್ ನಿಮಗೇನಾದರೂ ಕಮ್ಮಿ ಬೇಕಂದರೆ ನೋಡಿ, ಏನು ಮಾಡ್ಬೇಕು ನೀವು ನೋಡಿ, ಇಲ್ಲೊಂದು ಸುಮ್ಮನೆ ನಾನು ತೋರಿಸ್ತೀನಿ, 1-4 ರೂಪಾಯಿ ಬೇಕಂದರೆ ಬೈ ಮಾಡ್ಕೊಳ್ಳಿ. ಮೋಸ್ಟ್ಲಿ ನಿಮಗೆ ಸ್ವಲ್ಪ ಕಮ್ಮಿ ಆಗ್ಬೋದು ನೋಡೋಣ ನೋಡೋಣ. ಪಿ 4 ರೂಪಾಯಿ ಇರೋದು, ಸಿ ನಿಮ್ಗೆ ಎಂಸ್ಟಾಕಲ್ಲಿ ಬಿಡುತ್ತೆ, ನಿಮ್ಗೆ ಕೆಲವು ಜೀರೋದಲ್ಲಿ ಬಿಡೋಲ್ಲ ನೋಡಿ, ಇದೊಂದು ಬೈ ಮಾಡ್ಕೊಳ್ಳಿ. ನಿಮ್ಗೆ ಅವಾಗ ಏನಾಗುತ್ತೆ, ಇಲ್ಲ ಕಮ್ಮಿ ಆಯಿತಾ ನೋಡೋಣ, ಇಲ್ಲ ಕಮ್ಮಿ ಆಗಿಲ್ಲ. ಓಕೆ, ಇದನ್ನು ಬೈ ಮಾಡಿ ಆಮೇಲೆ ಸೇಲ್ ಮಾಡಿ, ಇದನ್ನು ಫಸ್ಟ್ ಬೈ ಮಾಡಿದ್ದೀನಿ. ಸೊ ಇದನ್ನು ನೀವು ಸೇಲ್ ಮಾಡೋಣ ಎ ಟಿ ಎಮ್ ನೋಡೋಣ. ಓಕೆ, ನೀವು ಫಸ್ಟ್ ಬೈ ಮಾಡಿ ನೋಡಿ, ಫಸ್ಟ್ ಬೈ ಮಾಡಿಬಿಡಿ, 100 ರೂಪಾಯಿ ಬೇಕು ನಿಮಗೆ. ಆಮೇಲೆ ನೋಡಿ ಎ ಟಿ ಎಮ್ ಸೆಲ್ ಮಾಡಿ ನೋಡೋಣ, ನೋಡೋಣ, ಟ್ರೈ ಮಾಡೋಣ. ಓಕೆ, ಸೊ ನಾನು ಎಮ್ ಸ್ಟಾಕಲ್ಲಿ ನಿಮ್ಗೆ ಬಿಡ್ತಾ ಇರೋದಕ್ಕೆ ನಾನು ಎಮ್ ಸ್ಟಾಕು ಮತ್ತು ಇದೆಲ್ಲ ಬೇರೆ ತಗೊಳೋದು. ಸೊ ಇದು ಸೆಲ್ ಮಾಡಿ ನೋಡಿ, ಸೆಲ್ ಮಾಡಿ, ಸೆಲ್ ಮಾಡಿ, ನಿಮಗೆ ಸೇಮ್ ಇಲ್ಲ, ನಿಮಗೆ ಕಮ್ಮಿ ಆಗಲ್ಲ. ಸೊ 1.1 ಲ್ಯಾಕ್ ಆಗುತ್ತೆ ಟ್ರೇಡರ್ಸ್, ನಿಮ್ಗೇನು ಕಮ್ಮಿ ಆಗಲ್ಲ ಇದು. ಸೊ ಕ್ಲಿಯರ್ ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ ನೋಡಿ. ಸೊ ಎ ಟಿ ಎಮ್ ಇಷ್ಟಿದೆ, ಎ ಟಿ ಎಮ್ ಇದು, ಎರಡು ಸೆಲ್ ಮಾಡಿ, ಇದು ಸ್ಟ್ರಾಡಲ್ ಆಯಿತು. ಓಕೆ ಟ್ರೇಡರ್ಸ್, ಇದು ಸೆಲ್ ಮಾಡಿ ಸ್ಟ್ರಾಡಲ್ ಆಯಿತು. ಓಕೆ, ಸೊ ಈಗ ನೋಡಿ, ನೆಕ್ಸ್ಟ್ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟ್ರಾಡಲ್ ಆಯ್ತಲ್ಲ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈವ್ನಿಂಗ್ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, ನಮಗೆ ಸ್ವಲ್ಪ ಎಜ್ಜಿಗೆ ಬರ್ತಾ ಇದೆ ಅಂದಾಗ ನಾವು ಬೈ ಮಾಡಬೇಕು. ಯಾವುದನ್ನು ಬೈ ಮಾಡಬೇಕು ಹೇಳ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ವೀಕ್ ಬೈ ಮಾಡಬೇಕು ನೋಡಿ, ಬೈ ನೆಕ್ಸ್ಟ್ ವೀಕ್ ಸೇಮ್ ಸ್ಟ್ರೈಕ್ ಪ್ರೈಸ್. ಓಕೆ, ಈಗ 45,800 ಇದೆ. ನೀವು ಹೆಜ್ಜಸ್ಸು, ಐರನ್ ಫ್ಲೈ ಇದೆ, ಐರನ್ ಕಾಂಡರ್ ಇದೆ, ತುಂಬ ಇದೆ ಸ್ಟೇಟಸ್, ನಾನೆಲ್ಲ ಹೇಳ್ಕೊಡ್ತೀನಿ ಒಂದೊಂದಾಗಿ. ಇದನ್ನು ಮಿಸ್ ಮಾಡಿದೆ ನೀವು ನನಗೆ ಕಂಪ್ಲೀಟ್ ಮೇಲ್ ಹಾಕಬೇಕು ಮತ್ತು ಕಾಮೆಂಟ್ಸ್ ಹಾಕಬೇಕು, ಮೇಲ್ ಜಾಸ್ತಿ ಹಾಕಿ ನೀವು. ನಾನು ಖಂಡಿತ ಎಲ್ಲರಿಗೂ ಸೇರಿ ಒಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲೀನಾಗಿ ಒಂದು ವಿಡಿಯೋ. ಏನು ಬೇಕಾದ್ರೆ ಮಾಡ್ತೀನಿ ಎಲ್ಲರಿಗೂ, ನಮ್ಮ ಗ್ರೂಪ್ಗೆ. ಯಾಕಂದರೆ ಕೆಲವರಿಗೆಲ್ಲ ಬಂದಿರುತ್ತೆ, ಅವ್ರಿಗೆಲ್ಲ ಏನು ನಮಗೆ ನನ್ನ ಹೆಸಿಟಿ ಇಲ್ಲ, ಯಾರು ನಮ್ಮಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅವ್ರಿಗೆ ಮಾಡೋಣ, ನಿಮ್ಗೆ ಫ್ರೀಯಾಗಿ ಕಳಿಸ್ಕೊಡ್ತೀನಿ, ತೊಂದರೆ ಇಲ್ಲ, ನಾನು ವೀಕಲ್ಲೆಲ್ಲ ಕಳಿಸ್ಕೊಡ್ತೀನಿ. ಓಕೆ ನೋಡಿ, ನೆಕ್ಸ್ಟ್ ಮೂರನೇ ಮೇನ್ ಪಾಯಿಂಟು, ಬುಕ್ ಪ್ರಾಫಿಟ್ ಆ್ಯಸ್ ಪರ್ ಯುವರ್ ರಿಸ್ಕ್ ಆರ್ ರಿವಾರ್ಡ್ ಅಪೆಟೈಟ್. ನಿಮಗೆ ಎಮೋಷನ್ಸ್ ಮೇಲೆ, ನಿಮಗೆ ಕೆಪಾಸಿಟಿ ಮೇಲೆ ನೋಡಿಕೊಂಡು ಎಕ್ಸಿಟ್ ಆಗಬೇಕು ಟ್ರೇಡರ್ಸ್. ಚಾರ್ಟ್ ನೋಡಿಕೊಂಡು, ಚಾರ್ಟ್ ನೋಡೋಂಗಿದ್ರೆ ಮೇಲೆ ಹೋಗುತ್ತೆ ಕೆಳಗೆ ಹೋಗಿ, ನೋಡ್ಕೊಂಡು ಎಕ್ಸಿಟ್ ಆಗಬೇಕು ನೀವು. ಓಕೆ, ಕಂಟಿನ್ಯೂಷನ್ ವಿಲ್ ಬಿ ಪ್ರೊವೈಡೆಡ್ ಥ್ರೂ ಮೇಲ್ ದೋಸ್ ಹು ಆರ್ ಎನ್ರೋಲಿಂಗ್ ಬೈ ಪ್ರೊವೈಡಿಂಗ್ ನಂಬರ್. ನೀವು ಯಾರು ನಂಬರ್ ಕಳಿಸ್ತೀರಿ ಅದನ್ನು ಸೇವ್ ಮಾಡಿಕೊಂಡು ಏನಾದರೂ ಒಂದು ವಾಟ್ಸಪ್ ಗ್ರೂಪ್ ಮಾಡೋದು ಅಥವಾ ಎಲ್ಲರಿಗೂ ಸೇರಿ ಒಂದು
ಮೇಲ್ ಹಾಕೋದು ನೋಡೋಣ, ಅದು ಯಾವ ಥರ ಈಸಿ ಆಗುತ್ತೋ ಅದು ಮಾಡ್ಕೊಡ್ತೀನಿ ಟ್ರಸ್, ತೊಂದರೆ ಇಲ್ಲ. ಸೊ ದಯವಿಟ್ಟು ನಾನು ವಾಟ್ಸಪ್ ಅಕಸ್ಮಾತ್ ಹಾಕಿದ್ರೆ ನೀವು ಕಾಲ್ ಮಾಡೋಕೆ ಹೋಗ್ಬೇಡಿ, ಕಾಲ್ ಮಾಡಿದ್ರೆ ಅವ್ರ ನಂಬರ್ ಡಿಲೀಟ್ ಮಾಡ್ತೀನಿ. ಓಕೆ, ಯಾಕಂದ್ರೆ ನಮ್ಗೆ ಟೈಮ್ ಇರೋಲ್ಲ. ಇದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ, ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ಓಕೆ ಟ್ರೇಡರ್ಸ್, ನೋಡಿ ಈಗ ಇಲ್ಲಿ ಬಂದ್ಬಿಡೋಣ. ಓಕೆ, ಒಂದು ಕೆಲವು ಸಲ ಏನಾಗುತ್ತೆ, ಲಾಸ್ ಆಗುತ್ತೆ, ಕೆಲವು ಲಾಭ ಆಗುತ್ತೆ. ನೋಡಿ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೋಡಿ, ಈಗ ನಾನು ಅರ್ಧರ್ಧ ಗಂಟೆ ಓಡು ಮುಂದಕ್ಕೆ ಹೋಗ್ತೀನಿ, ಅಥವಾ ಒಂದು ಎರಡು ಅವರ್ ಹೋಗ್ಬೋದು, ತೊಂದರೆ ಇಲ್ಲ. ನೋಡಿ ನಾನು ಎರಡು ಅವರ್ ಹೋಗ್ತೀನಿ ಮುಂದೆ, ನೋಡಿ ಎರಡು ಅವರು. ನೋಡಿ 1600 ಪ್ರಾಫಿಟ್ಟು ಟ್ರೇಡರ್ಸ್, ಯಾವತ್ತಿನ ದಿನ ಆವತ್ತು ಮಾಡಿದರೆ ಬರ್ತಿತ್ತು. ನಾಳೆ ನೀವು ಹಾಕಿ, ತೊಂದರೆ ಇಲ್ಲ. ಇದು 1 ಲಕ್ಷ ಅವ್ರ ಕ್ಯಾಪಿಟಲ್ ಇದೆ, ಧೈರ್ಯವಾಗಿ ಹಾಕಿ. ಓಕೆ, ಬಟ್ ಆದರೆ ನೀವು ಪ್ರಾಕ್ಟೀಸ್ ಮಾಡಿ ಫಸ್ಟ್ ಒಂದು ವೀಕು, ಆಮೇಲೆ ನೆಕ್ಸ್ಟ್ ನನಗೆ ಪಾರ್ಟ್ 2 ಹೇಳ್ಕೊಡ್ತೀನಲ್ಲ, ಆಮೇಲೆ ನೀವು ಹಾಕಿ. ಯಾಕಂದರೆ ಇವಾಗ ಸಿಕ್ಕಾಕೊಂತೀರಿ ನೀವು, ಅದಕ್ಕೋಸ್ಕರ. ಓಕೆ, ಇನ್ನೊಂದು 2 ಅವರ್ ಮುಂದೆ ಹೋಗ್ತೀನಿ. ನೋಡಿ 3:45 ಆಯಿತು, ಮತ್ತೆ ಒಂದು 30 ಮಿನಿಟ್ಸ್ ಮುಂದೆ ಹೋಗ್ತೀನಿ. ನೋಡಿ 2:15 4,000 ರೂಪಾಯಿ, 3% ಪ್ರಾಫಿಟ್ ಇದೆ ಸ್ಟ್ರಾಡಲಲ್ಲಿ. ಬರೀ ಸ್ಟ್ರಾಡಲ್ ಇದೆ ಅಷ್ಟೇ, ಬೇರೇನಿಲ್ಲ. ಸೆಲ್ 1 ಲಾಟ್ PE, ಸೆಲ್ 1 ಲಾಟ್ PE ATM ಆರ್ನಿಂಗ್ ಅಷ್ಟೇ. ಓಕೆನಾ, ನೋಡಿ 200-300 ನಿಮಗೆ 400 ಪಾಯಿಂಟ್ ಒಳಗಡೆ ಇದ್ದರೆ ನಿಮಗೆ ಬೈ ಮಾಡೋ ನೆಸಿಟಿ ಇಲ್ಲ, ಹಾಗಾಗಿ ಇದು ಪ್ರಾಫಿಟ್ ಕೊಡ್ತಾ ಇದೆ. ಒಂದೇ ಸಲ ಕೆಳಗೆ ಬಂದುಬಿಟ್ರೆ ಫಾರ್ ಎಕ್ಸಾಂಪಲ್, ಸ್ಲೋ ಆಗಿ ನೋಡಿ, ಇಲ್ಲೇ ಆದರೆ ಪ್ರಾಫಿಟ್ ಡಿಕೆ ಆಗುತ್ತೆ, ಪ್ರೀಮಿಯಮ್ ಡಿಕೆ ಆಗುತ್ತೆ, ನಿಮಗೆ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ಬಟ್ ಕೆಲಸ ಏನಾಗುತ್ತೆ, ಇಲ್ಲಿರೋದು ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಸ್ಲೋ ಆಗಿ ಆಲ್ಮೋಸ್ಟ್ 2 ಕಾಲಿಗೆ ನೋಡಿ, ಜಸ್ಟ್ 300 ಪಾಯಿಂಟ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಯಿತು. ಅದಕ್ಕೋಸ್ಕರ ನಿಮಗೇನಾಗಿದೆ ನೋಡಿ, ನಾವು ತೊಗೊಂಡಿದ್ದು 45,800, ಈಗ ಬರೀ 300 ಪಾಯಿಂಟ್ ಮೂವ್ ಆಗಿದೆ, ಹಾಗಾಗಿ ನಿಮಗೆ ಲಾಭ ಬರ್ತಿರೋದು. ಅದೇ ನಿಮಗೆ ಒಂದು ಜಸ್ಟ್ ಒಂದು 10 ಅರ್ಧ ಗಂಟೆಯಲ್ಲಿ ಏನಾದರೂ 300-400 ಮೇಲೆ ಕೆಳಗೆ ಹೋಗ್ಬಿಟ್ರೆ ಆಗ ಸ್ವಲ್ಪ ನಿಮಗೆ ತೊಂದರೆ ಆಗುತ್ತೆ. ಓಕೆ, ನಾವು ಟ್ರೇಡರ್ಸ್ ನೋಡಿ, ಇದು ಈಗ 2 ವಾರ ಆಯಿತು, 3,900 ಪ್ರಾಫಿಟ್ಟು, 4,300 ಪ್ರಾಫಿಟ್ಟು. ನೋಡಿ 3 ಗಂಟೆ ಆಯಿತು, 3,900 ಪ್ರಾಫಿಟ್ಟು, 3 ಕಾಲು 4,600 ಪ್ರಾಫಿಟ್ ಫ್ರೆಂಡ್ಸ್, 4,600 ಪ್ರಾಫಿಟ್ಟು ನಿಮಗೆ. ಓಕೆ, ಸೊ ನೋಡಿ ಇದು ಈ ಥರ ಸ್ಟ್ರಾಟಜಿ ಇದು. ಇನ್ ಕೇಸ್ ಓಕೆ, ಈಗೇನಾಯಿತು, ನೈಟ್ ಈವ್ನಿಂಗ್ ಆಯಿತಲ್ವಾ, ಈಗೇನು ಮಾಡ್ತೀರಿ ನೀವು? ಫಾರ್ ಎಕ್ಸಾಂಪಲ್ ಈಗ ನೀವು ಈವ್ನಿಂಗ್ ಆಯಿತು, ಈಗೇನು ಮಾಡ್ತೀರಿ ನೀವು ಹೇಳಿ? ಇದು ನೋಡಿ, ಈ ರೈಟ್ ಸೈಡ್ ಹೋದರೆ ಅನ್ಲಿಮಿಟೆಡ್ ಲಾಸು ನಮಗೆ, 15,000 20,000 ಆಗ್ಬೋದು. ಲೆಫ್ಟ್ ಸೈಡ್ ಹೋದರೆ ನಿಮಗೆ ಅನ್ಲಿಮಿಟೆಡ್ ಲಾಸು. ಸೊ ಹೆಂಗೆ ಮಾರ್ಕೆಟ್ ನಾವು ನಂಬೋಕ್ಕಾಗಲ್ಲ. ಸೊ ಈವ್ನಿಂಗ್ವರೆಗೂ ನೀವು ಅಟ್ಲೀಸ್ಟ್ ನಿಮ್ಮ ಕೈಲಿರುತ್ತೆ, ಬೇಕಾದ್ರೆ ಎರಡೂ ಬೇಗ ಎಕ್ಸಿಟ್ ಆಗ್ಬಿಡ್ಬೋದು. ಬಟ್ ನೈಟ್ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ಈಗೇನು ಮಾಡ್ತೀವಿ ನಾವು ನೋಡಿ, 7th ನಾವು ಮಾಡಿದ್ದು 1st ಫೆಬ್ರವರಿ, 7th ಫೆಬ್ರವರಿ ಎಕ್ಸ್ಪೈರಿ ನಾವು ಸೆಲ್ ಮಾಡಿದ್ವಿ. ಈಗೇನು ಮಾಡಿ ನೋಡಿ, 14th ಫೆಬ್ರವರಿ ಸೇಮ್ ಸ್ಟ್ರೈಕ್ ಪ್ರೈಸ್ 45,800, 45,800 ಬೈ ಮಾಡಿ. ನೋಡಿ 45,800 ಸಿ ಸೈಡ್ ಬೈ ಮಾಡಿ, 45,800 ಪಿ ಸೈಡ್ ಬೈ ಮಾಡಿ. ಈಗ ನೋಡಿ ಮ್ಯಾಜಿಕ್, ಇಲ್ಲಿ ನೋಡಿ ಮ್ಯಾಜಿಕ್. ಈಗ ತಿಪ್ಪರ್ಲಾಗ ಹಾಕ್ಕೊಂಡು ನೈಟ್ ಆ್ಯಂಡ್ ಡೇ ಎಲ್ಲಾನ ಹೋಗಲಿ, ಬ್ಲ್ಯಾಕ್ ಸ್ವ್ಯಾನ್ ಆಗಲಿ, ವೈಟ್ ಸ್ವ್ಯಾನ್ ಆಗಲಿ, ನಿಮಗೆ ಲಾಸು 1,220. ಓಕೆ ಡೀಲರ್ಸ್, ಲಾಸ್ ಈಸ್ ಓನ್ಲಿ ಅರೌಂಡ್ 1,220, ನಥಿಂಗ್ ಟು ವರಿ. ಈಗ ನಿಮಗೆ ಬೇಕು ಅಂದರೆ ಅವತ್ತು ಎಕ್ಸಿಟ್ ಆಗಿ ನೋಡಿ, ಆಲ್ಮೋಸ್ಟ್ 8% ಅಂದರೆ 51. ನೋಡಿ ಈಗ ನೀವು ಬೈ ಮಾಡಿದ್ರೆ ನಿಮ್ಗೆ 1,10,000 ಇತ್ತಲ್ವಾ, ಸೊ ಈಗೇನಾಯಿತು, 51,000 ಆಗ್ಬಿಡ್ತು. ಸೊ ನಿಮಗೆ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಬೇಕಾಗಿರೋದು 1 ಲಕ್ಷ. ನಿಮಗೆ ಮಂತ್ಲಿ ನನ್ನ ಪ್ರಕಾರ 10-20,000 ನಿಮಗೆ ಪ್ರಾಫಿಟ್ ಮಾಡ್ಬೋದು ಟ್ರೇಡರ್ಸ್. ಹುಷಾರಾಗಿ ಮಾಡಿದ್ರೆ 15,000 ಮೀಡಿಯಮ್ ಆಗಿ ಆರಾಮಾಗಿ ಮಾಡ್ಬೋದು. ನಾನು ತೋರಿಸ್ಕೊಡ್ತೀನಿ ನಿಮಗೆ, ಬ್ಯಾಕ್ ಟೆಸ್ಟ್ ಮಾಡಿ ಇದನ್ನು. ಇದೇ ಥರ ಸ್ಟಾಕ್ ಮಾರ್ಕ್ ಪರ್ಚೇಸ್ ಮಾಡಿ, 399 ರೂಪಾಯಿ ನೀವು ಪೇ ಮಾಡಿ, ಅವ್ರಿಗೆ ಡೆಫಿನೆಟ್ ಆಗಿ ಬರ್ತಿದ್ರು ಟ್ರೇಡರ್ಸ್. ಆಯಿತಾ, ಇದೊಂದು ಆಯಿತು. ಓಕೆ ಟ್ರೇಡರ್ಸ್, ಈಗೇನೋ ಲಾಭ ಬಂತು, ಈ ಥರ ಬಂತು. ಬಟ್ ಲಾಭ ಇಲ್ಲದಾಗ ಈ ಥರ ಗ್ರಾಫ್ ಬರೋಲ್ಲ ನಿಮಗೆ, ಬೇರೆ ಥರ ಬರುತ್ತೆ ಅದು. ಓಕೆ, ಮತ್ತು ಏನು ಮಾಡಬೇಕು ಆವಾಗ, ಆ ಥರ ಆವಾಗ ಏನು ಮಾಡಬೇಕು ನಾನು ಹೇಳ್ಕೊಡ್ತೀನಿ ಟ್ರೇಡರ್ಸ್ ಅದು. ಸೊ ಇದು ಪಾರ್ಟ್ 1 ಇದು, ಈ ಥರ ಬಂದಾಗ ಲಾಭ ಬಂದಾಗ. ಲಾಸ್ ಬಂದಾಗ ಏನು ಮಾಡಬೇಕು ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಕವರ್ ಮಾಡ್ತೀನಿ. ಅದುವರೆಗೂ ನೀವು ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಸೊ ಈ ಥರದ ಪ್ರಾಕ್ಟೀಸ್ ಮಾಡಿ, ಇಲ್ಲಿ ಬಂದಾಗ ಏನು ಮಾಡಿ ನೀವು ಎಕ್ಸಿಟ್ ಆಗಬೇಡಿ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ಕೊಡ್ತೀನಿ, ಇದು ಬಂದಾಗ ಎಕ್ಸಿಟ್ ಆಗಿ. ನೋಡಿ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಈಗ ನೋಡಿ, 1,000-2,000 ಆವತ್ತು ದಿನ ಲಾಭ ಇತ್ತಲ್ವ, 2,500 ಲಾಭ ಇದ್ದಾಗ ನೀವು ಈ ಥರ ಬೈ ಮಾಡಿ. ಓಕೆ, ಸೊ ಇನ್ ಕೇಸ್ ಬೈ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ತಿಳ್ಕೊಳ್ಳಿ, ಬೈ ಮಾಡಿದ್ಮೇಲೆ ಹಿಂಗೆ ಇಲ್ಲಿ ಬಂತು ಆವಾಗ ಏನು ಮಾಡಬೇಕು ನಿಮಗೆ, ಪಾರ್ಟ್ 2 ಅಥವಾ ನಾನು ಮೇಲಲ್ಲಿ ಕಳಿಸ್ತೀನಿ. ಇದು ಪಾರ್ಟ್ 1 ಇದು. ಓಕೆ ಟ್ರೇಡರ್ಸ್, ಸೊ ದಯವಿಟ್ಟು ಇದನ್ನು ನೀವು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ. ನೋಡಿ ಇದಾಯ್ತಲ್ವಾ. ಓಕೆ, ನೆಕ್ಸ್ಟ್ ನೀವು ನೋಡಿ ಫೆಬ್ರವರಿ 1, ನೆಕ್ಸ್ಟ್ ನೀವೇನು ಮಾಡಿ ಅಂದರೆ, ನೆಕ್ಸ್ಟ್ ನೋಡಿ ನಾವು ನೆಕ್ಸ್ಟ್ ಡೇಗೆ ಹೋಗೋಣ. ನೋಡಿ ನಾವು ಬರೀ 400 ರೂಪಾಯಿ ಲಾಸ್ ಆಗಿದೆ, ಸೊ ಇಲ್ಲೇ ಇದೆ. ಓಕೆ ಡೀಲರ್ಸ್, ಸೊ ನಾನೀಗ 2 ಅವರ್ ಓಡಿಸ್ತೀನಿ. ನೋಡಿ ಫೆಬ್ರವರಿ 2, 2 ಅವರ್. ನೋಡಿ 4,200 ಅಲ್ಲೇ ಇದೆ. ನೋಡಿ ನಮ್ಗೆ 5,300. ನೋಡಿ ನಮ್ಗೆ ಲಾಸೇ ಇಲ್ಲ. ಇಲ್ಲಿ ನೋಡಿ ಟ್ರೇಡರ್ಸ್, ಇಲ್ಲಿ ನೋಡಿ ಯಾವ ಥರ ಇದೆ ಗ್ರಾಫ್, ಈ ಥರ ಇದು. ಅಂದರೆ ನಿಮಗೆ ತುಂಬ ಇದು ಪ್ರಾಫಿಟ್ ಡಿಕೆ ಆಗ್ತಾ ಇರುತ್ತೆ ಪ್ರೀಮಿಯಮ್ಸು.
ಸೆಲ್ಲಿಂಗ್ ಸೈಡಲ್ಲಿ ನೋಡಿ, ಇನ್ನೂ ನೋಡಿ, ಇದು 200 ರೂಪಾಯಿ ಇನ್ನೂ ಡಿಕೆ ಆಗಬೇಕಿದೆ ನಿಮಗೆ. ಓಕೆ, ಸೊ ಡಿಕೆ ಆಗಿಬಿಟ್ರೆ ನಿಮಗೆ ಇನ್ನೂ ಲಾಭ ಸಿಗುತ್ತೆ. ನೋಡಿ, ನೆಕ್ಸ್ಟ್ 2 ಅವರ್ಸ್ ನೋಡಿ, 3 ತಾರೀಕು ಬಂದು ಎಂಡಿಗೆ ಬಂದ್ವಿ, ನೆಕ್ಸ್ಟ್ 2 ಅವರ್ಸ್ 11 ಗಂಟೆ ಆಯಿತು ನೋಡಿ, 6300. ನೆಕ್ಸ್ಟ್ 2 ಅವರ್ಸ್ ನೋಡಿ, 6300. ನೆಕ್ಸ್ಟ್ 2 ಅವರ್ಸ್ 5ಕ್ಕೆ ಬಂದ್ವಿ, ನೆಕ್ಸ್ಟ್ 2 ಅವರ್ಸ್ 6 ತಾರೀಕು ಬಂದ್ಬಿಟ್ಟು ಟ್ರೇಡರ್ಸ್. ನಿಮ್ಗೆ ಬೇಕು ಅಂದರೆ ನೋಡಿ 7000 ರೂಪಾಯಿ ಎಕ್ಸಿಟ್ ಆಗ್ಬೋದು. ಇದನ್ನು ನಾನು ತೋರಿಸೋಕ್ಕೋಸ್ಕರ ಮಾಡ್ತಿದ್ದೀನಿ. ಸೊ ನೀವು ಬೇಕು ಅಂದರೆ ಎಕ್ಸಿಟ್ ಆಗಿದೆ ಟ್ರೇಡರ್ಸ್. ನೋಡಿ, ನೆಕ್ಸ್ಟ್ 2 ಅವರ್ಸ್ ನೋಡಿ, 7900. ನೆಕ್ಸ್ಟ್ 2 ಅವರ್ಸ್ 8300. ನೆಕ್ಸ್ಟ್ 30 ಮಿನಿಟ್ಸ್ ಓಡಿಸಿ 8003. ಇನ್ನೊಂದು 5 ಸಾಕು 6 ಅಲ್ವಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಅಂದರೆ ನೆಕ್ಸ್ಟ್ ಡೇಗೆ 7th 10900 ಟ್ರೇಡರ್ಸ್. ನೋಡಿ ಈ ಪಿರಮಿಡ್ ನೋಡಿ, ಇಲ್ಲಿಂದ ಫಾರ್ ಎಕ್ಸಾಂಪಲ್ ಈ ನಾವೇನು ತೊಗೊಂಡ್ರೆ, ಇದು 5800. ನಾವು ತೊಗೊಂಡಿರೋ ಪಾಯಿಂಟ್ ಇದು ವರ್ಟೆಕ್ಸ್ ಅಥವಾ ಪೀಕ್ ಪಾಯಿಂಟು 45,800 ಇದು. ನಾವೇನು ಸೇಲ್ ಮಾಡೋದು, ಅದಕ್ಕಿಂತ 200 ಈ ಕಡೆ ಬಂದರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ. ನಿಮ್ಗೆ ಏನಾದರೂ ಮತ್ತೆ ವಾಪಸ್ ಬಂದರೆ ಮತ್ತೆ ಕಮ್ಮಿ ಆಗ್ಬಿಡುತ್ತೆ 605. ಅದಕ್ಕೆ ನೀವು ನೋಡಿಕೊಂಡು, ನೀವು ಅದೇ ಹೇಳ್ತಿರೋದು ನಾನು, ನಿಮ್ಮ ಎಮೋಷನ್ಸು ನಿಮ್ಮ ಅಪೆಟೈಟ್ ನೋಡ್ಕೊಂಡು ನೀವು ಎಕ್ಸಿಟ್ ಆಗಿ. ಓಕೆ ಟ್ರೇಡರ್ಸ್, ಬಟ್ ಲಾಸ್ಗ್ ಅಂತೂ ಆಗಲ್ಲ ಇದು. ಈ ಥರ ಬಂದಾಗ ಎಕ್ಸಿಟ್ ಆಗ್ಬಿಡಿ. 24% ಅಂದರೆ 100,000 ನಿಮಗೆ 10% ಆಯಿತು. ಸಿ, 44,000 ಗೆ 24%, ಇದು ಯೂಟ್ಯೂಬಲ್ಲಿ ಹೇಳೋ ಚೆನ್ನಾಗಿರುತ್ತೆ, ಬಟ್ ರಿಯಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು 10% ಪ್ರಾಫಿಟ್ ಟ್ರೇಡರ್ಸ್ ಇದು. ಯಾಕಂದರೆ 100,000 ಇನ್ವೆಸ್ಟ್ ಮಾಡಿರ್ತೀನಲ್ವಲ್ವಾ, ಈಗ ಹೆಜ್ಜಿನ ಬೈದ ಮೇಲೆ ಆದಮೇಲೆ 40,000 ಆಗಿದೆ. ಸೊ ಈ ಥರ ಟ್ರೇಡರ್ಸ್. ಸೊ ನೆಕ್ಸ್ಟ್ 2 ಅವರ್ ಓಡಿಸಿ. ಓಕೆ, ನೆಕ್ಸ್ಟ್ 30 ನಿಮಿಷ ಮುಂದೆ ಹೋಗ್ತೀನಿ. ನೋಡಿ, 1 ಗಂಟೆ ನೋಡಿ, ಎಕ್ಸ್ಪೈರಿ ಡೇ 7ಕ್ಕೆ ಎಕ್ಸ್ಪೈರಿ, 7ಕ್ಕೆ ಎಕ್ಸಿಟ್ ಆಗಬೇಕು. ನೀವು 6 ಕಣ ಎಕ್ಸಿಟ್ ಆಗಿ, 5 ಕಣ ಎಕ್ಸಿಟ್ ಆಗಿ, ನಿಮ್ಮ ಫಾರ್ ಎಕ್ಸಾಂಪಲ್ 3% ಮೇಲೆ ಎಕ್ಸಿಟ್ ಆಗಿ ಪರವಾಗಿಲ್ಲ. 3% ಇಸ್ ಎ ಗ್ರೇಟ್ ಅಮೌಂಟ್ ಟ್ರೇಡರ್ಸ್. ಇದು ರಿಸ್ಕ್ ಫ್ರೀ, ಇದು ರಿಸ್ಕ್ ಫ್ರೀ ಸ್ಟ್ರಾಟಜಿ. ಓಕೆ, ಸೊ ಇದು ನೋಡಿ, 2 ಗಂಟೆ ಆಯಿತು, 2.5 ಆಯಿತು, 11,000. ಓಕೆ ನೋಡಿ, 2.5 ಆಯಿತಲ್ಲ, 3 3 ಕಾಲು 3:20 ನೋಡಿ ನೋಡಿ, 11,000. ಸೊ 11,700 ನೋಡಿ, 12,000 ಅರೌಂಡ್ 3:15 ಅಥವಾ ಇನ್ನೊಂದು ಮುಂದೆ ಓಡಿಸೋಣ, 11,000 ರಿಂದ 12,000 ಟ್ರೇಡರ್ಸ್ ಲಾಭ ಯಾವತ್ತು, ಫೆಬ್ರವರಿ. ಇದೇ ಥರ ನೀವು ಬೇರೆದೇ ಮಾಡಿ, ನಾನೊಂದು ಸ್ವಲ್ಪ ಕಷ್ಟ ಹೇಳ್ಕೊಡ್ತೀನಿ. ಓಕೆ, ಇದೊಂದು ಮಾಡ್ಕೊಳ್ಳಿ ನೀವು. ಸೊ ನೋಡಿ, ಈ ಗ್ರಾಫ್ ನೋಡಿ, ಬ್ಯೂಟಿಫುಲ್ ಆಗಿ ಬಂದಿದೆ ನಿಮ್ಮ ಗ್ರಾಫು. ಈ ಥರ ಬರಬೇಕು ನಿಮಗೆ. ಅದಕ್ಕೆ ನಾನು ಸ್ಟಾಕ್ ಮಾರ್ಕ್ 399 ರೂಪಾಯಿ ಟ್ರೇಡರ್ಸ್ ಕಲಿಬೇಕಂದ್ರೆ ಅದೇ ದೊಡ್ಡ ಅಮೌಂಟ್ ಅಂತ ನನ್ನ ಪ್ರಕಾರ. ಸೊ ನೀವು ಖಂಡಿತ ಕಲಿಬೋದು, ಕಲಿತು ನೀವು ಟ್ರೇಡ್ ಮಾಡ್ಬೋದು ಟ್ರೇಡರ್ಸ್. ಅದಕ್ಕೆ ನಾನು ಹೇಳಿದ್ರು ಅದೊಂದು ಇನ್ವೆಸ್ಟ್ ಮಾಡ್ಕೊಳ್ಳಿ ನೀವು, ವರ್ತ್ ಅದು. ಯಾಕಂದರೆ ಟ್ರಿಂಕರ್ ಕೊಟ್ಟಲ್ಲ ಮೊನ್ನೆ, ಅದು ನಿಮ್ಗೆ ಅಷ್ಟೊಂದು ಕರೆಕ್ಟ್ ಅನ್ಸಲ್ಲ ನಿಮಗೆ. ನೋಡಿ, 1,300 ಓನ್ಲಿ ಪ್ರಾಫಿಟ್, ಈ ಥರ ಲಾಸು. ಸೊ ಈ ಥರ ಅಂದರೆ ನಾವು ಮಾಡ್ತಿರೋದು ಅನ್ಲಿಮಿಟೆಡ್ ಲಾಸಿಂದ ಲಿಮಿಟೆಡ್ ಲಾಸ್ ಕನ್ವರ್ಟ್ ಮಾಡಿದ್ದೀವಿ ಸ್ಟ್ರಾಟಜಿನ. ದಿಸ್ ಇಸ್ ಎ ಬ್ಯೂಟಿಫುಲ್ ಸ್ಟ್ರಾಟಜಿ. ಸೊ ಲೈಫ್ ಟೈಮ್ ಸ್ಟ್ರಾಟಜಿ ಇದು. ಯಾರೋ ಒಬ್ರು ನಮಗೆ ಮೇಲೆ ಹಾಕಿದ್ರು ಪಾಪ, ರಿಕವರಿ ಮಾಡಬೇಕು. ಈ ಥರ ಸ್ಲೋ ರಿಕವರಿ ಮಾಡ್ಕೊಳ್ಳಿ ಇವರೇ. 5 ಲ್ಯಾಕ್ಸ್ ನೀವು ಇನ್ವೆಸ್ಟ್ ಮಾಡಿಬಿಟ್ಟು 5 ಲ್ಯಾಕ್ಸ್ ತೊಗೊಳ್ಳಿ, ಸ್ಲೋ ಸ್ಲೋ 1 ಲಾಟ್ 2 ಲಾಟ್ ಟೈಮ್ 3 ಲಾಟ್ ಮಾಡ್ಕೊಂಡೋಗಿ. 1 ತಿಂಗಳು 1 ಲಾಟ್ ಮಾಡಿ, ನೆಕ್ಸ್ಟ್ ತಿಂಗಳು 2 ಲಾಟ್ ಮಾಡಿ, ಈ ಥರ ಮಾಡ್ಕೊಂಡೋಗಿ, ಖಂಡಿತ ನಿಮ್ಗೆ ಆಗುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ಪ್ರಾಫಿಟ್ ನೋಡಿ, ಪ್ರಾಫಿಟ್ ಜಾಸ್ತಿ ಬಂದಿದೆ ಇದು 11,000. ಸೊ ಪ್ರಾಫಿಟ್ ಕಮ್ಮಿ ಇರೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಪ್ರಾಫಿಟ್ ಕಮ್ಮಿ ಇರೋದು ನಮ್ಗೆ ಒಂದು ಬ್ಯಾಕ್ ಟೆಸ್ಟ್ ಮಾಡ್ಕೊಡ್ತೀನಿ, ಅದನ್ನು ನೋಡೋಣ ಟ್ರೇಡರ್ಸ್. ಓಕೆ, ಸೊ ಇದನ್ನ ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್. ಸೊ ನನ್ನ ಪ್ರಕಾರ ಒಂದು ನಾನು ಟೆಸ್ಟ್ ಮಾಡಿದಾಗ ಅಥವಾ ನಾನು ನನಗೆ ಡಿಸೆಂಬರಲ್ಲಿ ಸ್ವಲ್ಪ ಕಷ್ಟ ಆಯಿತು, ಅದನ್ನು ಮಾಡ್ಕೊಡ್ತೀನಿ ಬಿಟ್ಟಿರೋದು. ನೋಡೋಣ, ನವಂಬರ್ 30. ಓಕೆ ನೋಡೋಣ, ಇದೊಂದು ನವಂಬರ್ 30 ಬೆಳಗ್ಗೆ 9:45. ಸೊ ಎಕ್ಸ್ಪೈರಿ ಬಂದುಬಿಟ್ಟು 6th December. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ ಟ್ರೇಡರ್ಸ್. ನೋಡಿ, ATM ಬೈ ಸೆಲ್ ಮಾಡಿ ನಿಮಗೆ ಸ್ಟ್ರಾಟಲ್ ಆಗುತ್ತೆ ಟ್ರೇಡರ್ಸ್. ನೋಡಿ, ಒಂದು 2 ಅವರ್ ಓಡಿಸ್ತೀನಿ ನಾನು. ನೋಡಿ, 2 ಅವರ್ಸ್ ಮುಂದೆ ಹಾಕಿ ನೋಡಿ, ಅಲ್ಲಿ 4,000 ಬಂತು, ಇಲ್ಲಿ ಏನೋ ಬರ್ತಾ ಇಲ್ಲ, ನಿಮ್ಗೆ ಬರೀ 300 ರೂಪಾಯಿ ಬಂದಿದೆ, 900 ರೂಪಾಯಿ ಬಂತು ಟ್ರೇಡರ್ಸ್. 1% ನಿಯರ್ಲಿ ಈಗ ಎಕ್ಸಿಟ್. 1% 2% ಬಂದರೆ ರಿಸ್ಕ್ ಫ್ರೀ, ಹೋಗ್ತಾ ಇರಬೇಕು ನಾವು, ಅವಾಗಲೇ ನಮಗೆ ಲಾಭ ಬರೋದು. ಸೊ ನೆಕ್ಸ್ಟ್ ಡೇ ಹೋಗ್ಬಿಡ್ತು ಟ್ರೇಡರ್ಸ್, ಬೇಡ ವಾಪಸ್ ಬರ್ತೀನಿ. ಸೊ ನೋಡಿ, 3:15. ಸೊ ನಮ್ಮ ರಾಜ್ಯ ಪ್ರಕಾರ ಏನು ನೋಡಿ, 750 ಆಯ್ತು ಪ್ರಾಫಿಟ್ ಅಷ್ಟೇ. ಈಗ ನೈಟು ಅನ್ಲಿಮಿಟೆಡ್ ಲಾಸ್ ಇದೆ, ನಾವು ಇದೇನು ಮಾಡಬೇಕು, ಲಿಮಿಟೆಡ್ ಲಾಸ್ ಕನ್ವರ್ಟ್ ಮಾಡ್ಬೇಕು ನಾವೀಗ ಅಲ್ವಾ. ಸೊ ಇದನ್ನು 13 ಡಿಸೆಂಬರ್ ನೆಕ್ಸ್ಟ್ ಟು ನೆಕ್ಸ್ಟ್ ವೀಕ್ 44,600 ಬೈ ಮಾಡಿ, 44,600 ಏನು ಸರ್ ಅದು ಬೈ ಮಾಡಿ ನೋಡಿ, ಈ ಥರ ಬರುತ್ತೆ. ಇವಾಗ ಏನಾಯಿತು ನೋಡಿ, 3,000 ರೂಪಾಯಿ
ಲಾಸು ಅಷ್ಟೇ 6,000 ರೂಪಾಯಿ ಪ್ರಾಫಿಟ್ಟು. ಸೊ ನೈಟ್ ಆ್ಯಂಡ್ ಡೇ ಎಲ್ಲನೂ ಹೋಗಲಿ, ಅದು ಬರೀ 3,000 ರೂಪಾಯಿ ಪ್ರಾಫಿಟ್, 42,000 ಕ್ಯಾಪಿಟಲ್, ಬರೀ 3,000 ರೂಪಾಯಿ ಪ್ರಾಫಿಟ್. ಹೇಗಿದೆ ಟ್ರೇಡರ್ಸ್ ಇದೆಲ್ಲ ನೋಡಿ, ಇಲ್ಲಿ ಅಲ್ಲಿ ನಿಮಗೆ ಪ್ರಾಫಿಟ್ ಪ್ರಾಬ್ಲಮ್ ಇಲ್ಲ, ನೋಡಿ ಇಲ್ಲಿ ಏನಾಗಿದೆ, ನಮಗೆ ಪ್ರಾಫಿಟ್ ಕಮ್ಮಿ ಬಂದಿರೋದ್ರಿಂದ ನೋಡಿ ಈ ಥರ ಬರುತ್ತೆ. ಇಲ್ಲಿ ಬಂದಾಗ ಏನು ಮಾಡಬೇಕು, ಇಲ್ಲಿ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ಪಾರ್ಟ್ ಟೂ ಅಲ್ಲಿ ನಾನು ನಿಮಗೆ ಮೇಲ್ ಹಾಕ್ತೀನಿ, ಅಥವಾ ನಮ್ಮ ಸಬ್ಸ್ಕ್ರೈಬರು ಅಥವಾ ನಮ್ಮ ಮೆಂಬರ್ಸ್ಗೆ ವ್ಯಾಟ್ಸಪ್ಪಲ್ಲಿ ನಾನು ಒಂದು ವಿಡಿಯೋ ಸ್ಪೆಷಲಾಗಿ ಹಾಕ್ತೀನಿ. ಓಕೆ ಟ್ರೇಡರ್ಸ್, ಸೊ ಇದನ್ನು ನಾನು ಮೇಯ್ನ್ ನೋಡಿ, ಈಗ ಒಂದು ಮತ್ತೆ 2 ಅವರ್ ಹೋಗ್ತೀನಿ ನಾನು, ನೋಡಿ ನೋಡಿ 1,000 ಲಾಭ ಬಂತು, ಬೇಕಾದ್ರೆ ಎಕ್ಸಿಟ್ ಆಗ್ಬೋದು ನೀವು. ಆಲ್ರೆಡಿ 2% ಅಂದರೆ 1% ಆಯಿತು ನಮಗೆ 1,00,000. ಸೊ ಇನ್ನೊಂದು 2 ಅವರ್ ಹೋಗ್ತೀನಿ, ಇನ್ನೊಂದು 2 ಅವರ್ ಹೋಗ್ತೀನಿ, ಇನ್ನೊಂದು 2 ಅವರ್ ಹೋಗ್ತೀನಿ, ನೋಡಿ ಟ್ರೇಡರ್ಸ್ ಲಾಸ್ ಆಯ್ತಲ್ವಾ. ನೋಡಿ ಇಲ್ಲಿ ಇಲ್ಲಿ ನಿಮಗೆ ಪಾರ್ಟ್ ಟೂ ಬೇಕಾಗುತ್ತೆ. ಇಲ್ಲಿ ಬಂದಾಗ ಏನು ಮಾಡಬೇಕು, ಯಾವ ಸ್ಟ್ರೈಕ್ ಪ್ರೈಸ್ ಬೈ ಮಾಡಬೇಕು, ಏನು ಮಾಡಬೇಕು, ಮತ್ತು ಕ್ಯಾಪಿಟಲ್ 1,00,000 ಇರುತ್ತೆ ನಿಮಗೆ. ಇಲ್ಲಿ 50,000 ಇದೆಯಲ್ಲ, ಇನ್ನೊಂದು 50,000 ಬೇಕಾಗುತ್ತೆ ನಿಮ್ಗೆ ಅಷ್ಟೇ. 1,00,000 ಕ್ಯಾಪಿಟಲಲ್ಲೇ ನಿಮಗೆ ಕಂಪ್ಲೀಟ್ ಮಾಡ್ತೀನಿ, ನಿಮ್ಗೆ ಲಾಸ್ ಮಿನಿಮಮ್ ಆಗುತ್ತೆ. ಅಥವಾ ನೀವು ಬೇಡ ಅಂದರೆ ಏನು ಮಾಡಿ, ಎಕ್ಸಿಟ್ ಆಗಿಬಿಡಿ. ಈಗ ನೆಕ್ಸ್ಟ್ ವೀಕ್ ನೀವು ಮಾಡೋದು ನೋಡಿದರೆ ಎಕ್ಸಿಟ್ ಆಗಿಬಿಡಿ, 1-2 ದಿವಸ ಎಕ್ಸಿಟ್ ಆಗಿಬಿಡಿ ಅಷ್ಟೇ. ಓಕೆ, ಪಾರ್ಟ್ ಟು ಬರೋವರೆಗೂ ಎಕ್ಸಿಟ್ ಆಗಿಬಿಡಿ, ವೆಯ್ಟ್ ಮಾಡಬೇಡಿ. ಒಂಚೂರು ನೋಡಿ, 15-15 ಮಿನಿಟ್ಸು ಮಾಡ್ಕೊಂಡೋಗಿ, 15-15 ಮಿನಿಟ್ಸ್ ಮಾಡ್ಕೊಂಡೋಗಿ ನೋಡಿ ಈ ಥರ ಬಂತಲ್ಲ ನೋಡಿ, 15 ಮಿನಿಟ್ಸ್ಗೆ ನೋಡಿ, ಪ್ರೀವಿಯಸ್ ಡೇ ನೆಕ್ಸ್ಟ್ ಡೇ 15 ಮಿನಿಟ್ಸ್ ಆಯಿತು ನೋಡಿ, ಇಲ್ಲಿ ಬಂತು, ನೆಕ್ಸ್ಟ್ ನೋಡಿ ಇಲ್ಲಿ ಹೋಗ್ಬಿಡ್ತು. ಸೊ ಇದು ಇಂಪಾರ್ಟೆಂಟು. ಸೊ ಇದನ್ನು ನಾನು ಪಾರ್ಟ್ ಟು ಅಲ್ಲಿ ಮಾಡ್ಕೊಡ್ತೀನಿ ಟ್ರೇಡರ್ಸ್. ಇದು ಪಾರ್ಟ್ ಒನ್, ಇದು ನಮ್ಮ ಇಟ್ಕೊಳ್ಳಿ. ಸೊ ಈಗ 1,100 ಬಂದಿದೆ ಲಾಭ, ನೀವು ಬೇಕಾದ್ರೆ ಎಕ್ಸಿಟ್ ಆಗ್ಬೋದು. ಸೊ ನೆಕ್ಸ್ಟ್ ಡೇ ಯಾಕೆ ಕಾಯೋದು ನೀವು, ಬೇಡ ಎಕ್ಸಿಟ್ ಆಗ್ಬಿಡಿ. 1% ಬಂತಲ್ಲ, 2.5% ಟುಡೇ, ಬಟ್ 1% ಫಾರ್ ಕ್ಯಾಪಿಟಲ್, 1,00,000 ಕ್ಯಾಪಿಟಲ್ಗೆ, ಅದು ಟ್ರೇಡರ್ಸ್. ಸೊ ಇದು ಇವತ್ತಿನ ವಿಡಿಯೋ, ರಿಯಲಿ ಇಟ್ಸ್ ಎ ವೆರಿ ಗುಡ್ ವಿಡಿಯೋ. ಇನ್ನೊಂದು ನಿಮಗೆ ಬರೀ 45,000 ಒಂದು ಒಳ್ಳೆಯ ಸ್ಟ್ರಾಟಜಿ ಇದೆ, ಅದು ಇಂಟ್ರಾಡೇ ಸ್ಟ್ರಾಟಜಿ. ಅದನ್ನು ನಿಮಗೆ ನನಗೆ ಇನ್ನೊಂಚೂರು ನನಗೆ ಒಂದು 500 ಮೇಲ್ ಐಡಿನಲ್ಲಿ ನಂಬರ್ ಬಂದರೆ ಅದು ಹಾಕ್ಕೊಡ್ತೀನಿ. ಅದು ಇನ್ನೂ ನಿಮಗೆ ಇನ್ನೂ ದಿ ಬೆಸ್ಟ್, ಅದು ಚೆನ್ನಾಗಿದೆ, ಒಳ್ಳೆ ಸ್ಟ್ರಾಟಜಿ, ಅದು ನಾನು ಯೂಸ್ ಮಾಡ್ತೀನಿ. ಇದೊಂದು ಸೆಲ್ಲಿಂಗ್ ಅಲ್ವಾ, ನೋಡಿ ಇಲ್ಲಿ ಸೆಲ್ಲಿಂಗಲ್ಲಿ ನಿಮಗೆ ಲಾಭ ಬರುತ್ತೆ ಆ ಥರ. ಇದು ಸೆಲ್ಲಿಂಗ್ ಜಾಸ್ತಿ, ಬೈಯಿಂಗಲ್ಲೂ ಲಾಭ ಬರುತ್ತೆ ನಿಮಗೆ, ಎರಡೂ ಕಡೆ ಲಾಭ ಬರುತ್ತೆ ಇದು. ಸೊ ಹಾಗಾಗಿ ನಿಮಗೆ ಇಲ್ಲಿ ಬಂದಾಗ ಏನು ಮಾಡಬೇಕು, ಇಲ್ಲಿ ಬಂದಾಗ ಏನು ಮಾಡ್ತೀವಿ ಬಿಡರ್ಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋ ಆಲ್ರೆಡಿ 27-28 ನಿಮಿಷ ಆಯಿತು. ಸೊ ಇದು ನಿಮಗೆ ಟ್ರೇಡರ್ಸ್, ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. 1,100 ಎರಡು ಲಾಭ, ಕಮ್ಮಿ ಲಾಭ ಇದು, ಅದು ಜಾಸ್ತಿ ಲಾಭ, ಕೆಲಸ ಲಾಸ್ ಆಗುತ್ತೆ. ನೀವು ಲಾಸ್ ಆದಾಗ ಏನು ಮಾಡಿ ಅಂದರೆ, ಮ್ಯಾಕ್ಸಿಮಮ್ 1,00,000 ಅಲ್ವಾ, 2,000 2,500 ಮ್ಯಾಕ್ಸಿಮಮ್ ಎಕ್ಸಿಟ್ ಆಗಿಬಿಡಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, 2,000 ಎಕ್ಸಿಟ್ ಆಗಿಬಿಡಿ ನಿಮಗಾದರೆ. ಸೊ ಇಷ್ಟು ಹೇಳ್ತಾ ನಾನು ಇವತ್ತು ದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಟ್ರೇಡರ್ಸ್. ಸೊ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ನೋಡಿ, ಇದೆಲ್ಲ ಒಳ್ಳೆ ನಿಮಗೆ ಮೆಟೀರಿಯಲ್ ಇದು, ಬರೆದಿಟ್ಕೊಳ್ಳಿ ಕ್ಲೀನಾಗಿ. ಸೊ ಬೈ ನೆಕ್ಸ್ಟ್ ವೀಕ್ ಟು ನೆಕ್ಸ್ಟ್ ಸೇಮ್ ಪ್ರೈಸ್. ಸೊ ಪಾರ್ಟ್ 1 ಇದು, ಸೊ ಪಾರ್ಟ್ 2 ನಾನು ನಿಮಗೆ ಫ್ಯೂಚರ್ ಹಾಕ್ತೀನಿ. ಓಕೆ, ಎಂಜಾಯ್ ಮಾಡಿ. ಸೊ ಇದಕ್ಕೆ ನಂಬರ್ ಕಳಿಸಿ ಟ್ರೇಡರ್ಸ್, ತುಂಬ ನಂಬರ್ ಕಳಿಸಿ. ನಂಬರಿಂದ ಬರೀ 150 ಆಗಿದೆ, ನನಗೆ 500 ಆದರೆ ನಿಮ್ಗೆ ಎಲ್ಲರಿಗೂ ವೀಡಿಯೋಸ್ ಹಾಕ್ತಾಯಿರ್ತೀನಿ, ನಮ್ಮ ಫ್ರೀ ಆಗುತ್ತೀನಿ ನಿಮಗೆ. ಓಕೆ, ಬೇಕಾದ್ರೆ ಆಫ್ಲೈನ್ ನಿಮಗೆ ತಗೊಂಡು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಓಕೆ ಟ್ರೇಡರ್ಸ್, ಸೊ ಆನ್ಲೈನ್ ಆಫ್ಲೈನ್ ನಿಮಗೆ ಡೌಟ್ಸ್ ಕೇಳೋದು ಅವೆಲ್ಲ ಮಾಡೋಣ ಫ್ಯೂಚರಲ್ಲಿ. ಫಸ್ಟ್ ನಮಗೊಂದು ಗ್ರೂಪ್ ಆಗಲಿ ಅಂತ ಟ್ರೇಡರ್ಸ್, ಯಾಕಂದರೆ 20 ಜನ 30 ಜನ 100 ಜನಕ್ಕೆಲ್ಲ ಮಾಡೋಕ್ಕಾಗಲ್ಲ ನಾನು, ಯಾಕಂದರೆ ನಮ್ಮದು ಹ್ಯೂಜ್ ಬಿಸ್ನೆಸ್ ಇರೋದ್ರಿಂದ, ಬೇರೆ ಬಿಸ್ನೆಸ್ಸು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಒಂದು ಸಂಡೇ ಸಂಡೇ ಒಂದು 2 ಅವರ್ಸ್ ನಿಮಗೆ ಕ್ವಶನ್ ಆನ್ಸರ್ಸ್ ಎಲ್ಲ ಸಾಲ್ವ್ ಮಾಡಿ, ನಿಮ್ಗೆ ಯಾವ ಥರ ನಾನು ಮಾಡೋ ಸ್ಟ್ರಾಟಜಿನಲ್ಲಿ, ಯಾಕಂದರೆ ನೋಡಿ ಟ್ರೇಡರ್ಸ್, ಇದನ್ನು ಇದೆಲ್ಲನೂ ತುಂಬ ಸಿಗುತ್ತೆ ನಿಮ್ಗೆ, ಇಲ್ಲ ಅಂತ ಹೇಳಲ್ಲ, ಬಟ್ ನಿಮ್ಗೆ ಸ್ವಲ್ಪ ನಾನು ಟೆಸ್ಟ್ ಮಾಡಿ ನಾನು ಈ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದೀನಿ. ಇನ್ನೊಂದು ಐರನ್ ಫ್ಲೈ ಅಂತಿದೆ, ಅದು ಬ್ಯೂಟಿಫುಲ್ ಸ್ಟ್ರಾಟಜಿ, ನೆಕ್ಸ್ಟ್ ಮಂತ್ ಹೇಳ್ಕೊಡ್ತೀನಿ ಅದನ್ನು, ನನ್ನ ಫೇವ್ರೇಟ್ ಸ್ಟ್ರಾಟಜಿ ಅದು. ಓಕೆ, ನಿಮ್ಗೆ ಅದರಲ್ಲೂ ಲಾಸ್ ಕಮ್ಮಿ, ಇದರಲ್ಲಿ ಲಾಸ್ ಕಮ್ಮಿ. ಸೊ ಇದೆಲ್ಲ ನೀವು ಮಾಡಬೇಕು ಅಂದರೆ ಆಪ್ಷನ್ ಬೈಯಿಂಗ್ ಡೇಂಜರಸ್ ಸ್ವಲ್ಪ, ಯಾಕಂದರೆ ನೋಡಿ ಓ ತಿಂಗಳು ನಂಗೆ ಲಾಭ ಬಂದಿತ್ತಲ್ಲ, ನೋಡಿ ಈ ತಿಂಗಳು ಸ್ವಲ್ಪ ಲಾಭ ಕಮ್ಮಿ ನನಗೆ. ಈ ಥರ ಆಪ್ಷನ್ ಬೈಯಿಂಗಲ್ಲಿ ನಾವೇ ಅಂತ ಯಾರೂ ಇಲ್ಲ, ಬಟ್ ಸ್ಟ್ರಾಟಜಿನಲ್ಲಿ ನಾವು ಧೈರ್ಯವಾಗಿ ಹೇಳ್ಬೋದು, ಇನ್ವೆಸ್ಟ್ ಮೋರ್ ಮನಿ ಅರ್ನ್ ಲೆಸ್, ಅಂದರೆ 10-15% ಬಂದರೆ ನಿಮ್ಗೆ 8% ಬಂದರೂ ಸಾಕು. ಯಾಕಂದರೆ ನೀವು 2-3 ಕೋಟಿ ಎಲ್ಲ ಇನ್ವೆಸ್ಟ್ ಮಾಡೋರು, 3-4% ಓನ್ಲಿ ದೇ ಎಕ್ಸ್ಪೆಕ್ಟ್ ಫಾರ್ ಮಂತ್. ಓಕೆ, ಆ ಥರ ನೀವು ಮೈಂಡ್ಸೆಟ್ ಮಾಡ್ಕೊಳ್ಳಿ. ಒಂದೇ ದಿನ ಮಾಡಬೇಕು ಆಪ್ಷನ್ ಬೈಯಿಂಗ್, ಈ ಥರ ಮೈಂಡ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಟ್ರೇಡರ್ಸ್. ನಾನು ಸ್ಟೂಡೆಂಟ್ಸಾಗಿ ಆ ಫ್ಯೂಚರಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್ ವೆರಿ ಮಚ್. ಸೊ ನೈಸ್ ಆಫ್ ಯು. ಸೊ ಎಲ್ಲ ತುಂಬ ಚೆನ್ನಾಗಿ ನನಗೆ ವಿಡಿಯೋ ಎಲ್ಲ ವಾಚ್ ಮಾಡ್ತಿದ್ದೀರಿ, ಜೊತೆಗೆ ಒಳ್ಳೆ ಎನ್ಕರೇಜ್ ಮಾಡ್ತಿದ್ದೀರಿ, ಮತ್ತು 2,000 ಸಬ್ಸ್ಕ್ರೈಬರ್ ದಾಟಿದೆ ವೆರಿ ಶಾರ್ಟ್. ಮತ್ತು ನಮ್ಮ ಕನ್ನಡದಲ್ಲಿ ಸುಮಾರು ಸ್ಟಾಕ್ ಮಾರ್ಕೆಟಲ್ಲಿ ಕಮ್ಮಿ ಇರ್ಬೋದು ಅಥವಾ ಜಾಸ್ತಿ ಗೊತ್ತಿಲ್ಲ ನಮಗೆ, ಬಟ್ ನಮ್ಮನ್ನು ನೀವು ನಂಬಿದ್ದೀರಿ, ನಾನು ನಿಮ್ಗೆ ಡೆಫಿನೆಟಾಗಿ ಹೇಳ್ಕೊಡ್ತೀನಿ. ಓಕೆ ಟ್ರೇಡರ್ಸ್, ಥ್ಯಾಂಕ್ ಯು.